ಈ ಒಂದು ವಿಡಿಯೋನ ಕೆ ಸಿ ಟಿ ಸ್ಟೂಡೆಂಟ್ಸ್ ಯಾರು ನೋಡ್ತಿದ್ದಾರೆ ಈ ಒಂದು ವಿಡಿಯೋನ ಪೂರ್ತಿ ಅಂತ ನೋಡಿ, ಯಾಕೆಂದ್ರೆ ಆಪ್ಷನ್ ಎಂಟ್ರಿಯಲ್ಲಿನ ಟ್ರಿಕ್ಸು ಮತ್ತು ನೀವು ಯಾವ ಥರ ಕಾಲೇಜಸ್ನ ಲಿಸ್ಟ್ ಔಟ್ ಮಾಡ್ಕೋಬೇಕು ಅನ್ನೋದು ಇದು ಪಾರ್ಟ್ ಟು ವಿಡಿಯೋ ಆಗಿದೆ. ಪಾರ್ಟ್ ಒನ್ ವಿಡಿಯೋ ಆಲೇ ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀವಿ, ಅದನ್ನ ಫಸ್ಟು ಹೋಗಿ ಚೆಕ್ಔಟ್ನ ಮಾಡಿ. ಅದ್ರಲ್ಲಿ ಕಾಲೇಜ್ ಕೋಡ್ ಮತ್ತು ಸಬ್ಜೆಕ್ಟ್ ಕೋಡ್ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಇದರಲ್ಲಿ ಜಸ್ಟ್ ನಿಮಗೆ ಕಾಲೇಜ್ನ ಯಾವ ಥರ ಒಂದು ಟ್ರಿಕ್ ಇದೆ ಲಿಸ್ಟ್ ಔಟ್ ಮಾಡ್ಕೊಳ್ಳೋದನ್ನು ತಿಳಿಸ್ಕೊಡ್ತೀನಿ, ಮತ್ತು ನಿಮಗೆ ಸಾಫ್ಟ್ವೇರು ಯಾವ ಥರ ನಿಮಗೆ ಕಾಲೇಜ್ನ ಅಲಾಟ್ ಮಾಡುತ್ತೆ ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮತ್ತು ನಿಮಗೆ 2019 ಫೈನಲ್ ಔಟ್ಪುಟ್ ಪ್ರಿಂಟ್ ಔಟ್ ಯಾವ ಥರ ಬರ್ತೀನಿ ನೀವು ಆಪ್ಷನ್ ಕೊಟ್ಟ ಅಂದರೆ ಅದನ್ನು ತೋರಿಸ್ತೀನಿ. ಅದಕ್ಕೆ ಒಂದು ವಿಡಿಯೋನ ಕೊನೆ ತನಕ ನೋಡಿ, ಹಾಗೂ ಪ್ರತಿಯೊಬ್ಬ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇವಾಗ ಫಸ್ಟ್ ಅನ್ಅಕಾಡೆಮಿ ಅದು ಇಂಡಿಯಾದ ಒನ್ ಆಫ್ ದ ಲಾರ್ಜೆಸ್ಟ್ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿದೆ. ಇವಾಗ ಅನ್ಅಕಾಡೆಮಿಯಲ್ಲಿ ಫ್ರೀ ಲೈವ್ ಕ್ಲಾಸಸ್ ನಡೀತಿದೆ. ಫ್ರೀ ಲೈವ್ ಕ್ಲಾಸಿಂದ ನಿಮ್ಗೆ ಏನೇನು ಬೆನಿಫಿಟ್ಸ್ ಆಗುತ್ತೆ ಅಂದರೆ, ಡೈಲಿ ನಿಮಗೆ ಫ್ರೀ ಕ್ಲಾಸಸ್ ಇರುತ್ತೆ ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ. ನಿಮಗೆ ಸ್ಟ್ರಕ್ಚರ್ ಮತ್ತು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿಕೊಡ್ತಾರೆ ಇಂಪಾರ್ಟೆಂಟ್ ಟಾಪಿಕ್ಸ್ನ, ಮತ್ತು ನಿಮಗೆ ಟಾಪ್ ಎಜುಕೇಟರ್ಸ್ ನಿಮಗೆ ಲೈವಲ್ಲಿ ಪಾಠನ ಮಾಡಿಕೊಡ್ತಾರೆ. ನಿಮಗೆ ಅಪ್ಕಮಿಂಗ್ ಫ್ರೀ ಟೆಸ್ಟ್ಸ್ ಕೂಡ ಇರುತ್ತೆ, ಕ್ವಿಜಸ್ ಕೂಡ ಇರುತ್ತೆ. ಅದೊಂದು ಬೆಸ್ಟ್ ಪ್ರಿಪ್ರೇಷನ್ ಆಗಿರುತ್ತೆ ಇದೊಂದು ನಿಮಗೆ. ನೀವು ಇನ್ನೂ ಪ್ರಿಪ್ರೇಷನ್ ಯಾವ ಸ್ಟಾರ್ಟ್ ಮಾಡಿಲ್ಲ KCET 2021 ಎಕ್ಸಾಮ್ಗೆ, ಅವರು ಅನ್ಅಕಾಡೆಮಿ ಫ್ರೀ ಕ್ಲಾಸ್ ಜೊತೆ ಸ್ಟಾರ್ಟ್ ಮಾಡಿ. ಇಲ್ಲಿ ಅನ್ಅಕಾಡೆಮಿ 20+ ಟಾಪ್ ಎಜುಕೇಟರ್ಸ್ ಕೂಡ ಇರ್ತಾರೆ, ಮತ್ತು 10+ ಬ್ಯಾಚಸ್ ಕೂಡ ಇರುತ್ತೆ, ಮತ್ತು 250+ ಕೋರ್ಸಸ್ ಕೂಡ ಇರುತ್ತೆ, ಮತ್ತು 2000+ ಲೆಸನ್ಸ್ ಕೂಡ ಇರುತ್ತೆ. ಮೆನಿ ಮೋರ್ ದಿನ ಆಡಪ್ ಆಗ್ತಾ ಹೋಗ್ತಾ ಇರುತ್ತೆ ಅನ್ಅಕಾಡೆಮಿಯಲ್ಲಿ. ಇವಾಗ ನೀವು ಎನ್ರೋಲ್ ಆಗಿ ಫ್ರೀ ಲೈವ್ ಕ್ಲಾಸಸ್ಗೆ ನಿಮ್ಮ ಟಾಪ್ ಎಜುಕೇಟರ್ಸ್ ನಿಮಗೆ ಹೆಲ್ಪ್ನ ಮಾಡ್ತಾರೆ KCET 2021 ಎಕ್ಸಾಮ್ಗೆ ನಿಮ್ಗೆ ಪ್ರಿಪೇರ್ ಆಗೋಕ್ಕೆ. ಇವಾಗ ನಿಮಗೆ ಕರೆಂಟ್ಲಿ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡೋದಾದರೆ, ಕಾಂಪ್ಲೆಕ್ಸ್ ನಂಬರ್ ಪಾರ್ಟ್ 2 ಈ ಟಾಪಿಕ್ ಮೇಲೆ NG ಲೋಕೇಶ್ ಅನ್ನೋರು ಫ್ರೀ ಕ್ಲಾಸಸ್ನ ಮಾಡ್ತಾ ಇದ್ದಾರೆ. ಯಾರೊಂದು ಇಂಟ್ರೆಸ್ಟ್ ಇದೆ ಹೋಗಿ ಜಾಯ್ನ್ ಆಗಿ ಫ್ರೀ ಆಗಿದೆ ಯೂಸ್ ಮಾಡ್ಕೊಡಿ ಕ್ಲಾಸಸ್ನ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ ಇದೊಂದ್ರ ಬಗ್ಗೆ. ಈ ಪ್ರತಿಯೊಂದು ಡೀಟೇಲ್ಸ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಹೋಗಿ ಚೆಕ್ಔಟ್ನ ಮಾಡಿ. ಫಸ್ಟ್ ನೀವು ಏನು ಮಾಡಬೇಕಾಗುತ್ತೆ ಅಂದರೆ, ಕಾಲೇಜ್ ಲಿಸ್ಟ್ ಔಟ್ ಮಾಡ್ಕೊಳ್ಕಿಂತ ಮುಂಚೆ ನೀವು KCET ಮುಖಾಂತರ ಯಾವ ಕೋರ್ಸ್ಗೆ ಸೇರ್ಕೋಬೇಕು ಅಂತ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ಡಿಸೈಡ್ ಮಾಡ್ಕೊಂಡೋದ್ಮೇಲೆ ಕಟ್ ಆಫ್ ನೋಡಿ, ಕಟ್ ಆಫ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಕೋರ್ಸಲ್ಲಿ ನಿಮಗೆ ಸೀಟ್ ಸಿಗುತ್ತಾ ಸಿಗಲ್ವಾ ಅನ್ನೋದು. ಮತ್ತು ನೀವು ಥಿಂಕ್ ಮಾಡಿ ಕಾಲೇಜಿನ ಲಿಸ್ಟ್ ಔಟ್ನ ಮಾಡ್ಕೋಬೇಕಾಗುತ್ತೆ. ನೀವು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನಿಮಗೆ ಕಟ್ ಆಫಲ್ಲಿ ತೋರಿಸ್ತಾ ಇರ್ತೀನಿ, ನಿಮಗೆ ಸಿಗಲ್ಲ, ನಿಮ್ಗೆ ಕಟ್ ಆಫ್ ಮಾರ್ಕ್ಸು ಜಾಸ್ತಿ ಇದೆ, ಅದಕ್ಕೆ ನಿಮಗೆ ರ್ಯಾಂಕಿಂಗ್ ತುಂಬಾ ಕಮ್ಮಿ ಇದೆ ಅಂತ. ಅದಕ್ಕೆ ಏನಾಗುತ್ತೆ ಅಂದರೆ, ನೀವು ಕಾಲೇಜಸ್ನ ಕೊಡಬಾರ್ದು ಅಂತ ಏನಿಲ್ಲ ಆಪ್ಷನ್ಟ್ರಿಗೆ, ನಿಮಗೆ ಸಿಗಲ್ಲ ಅಂತ ಗೊತ್ತಿದ್ರೂ ಕೂಡ ಆ ಕಾಲೇಜಸ್ನ ನೀವು ಆಪ್ಷನ್ಟಲ್ಲಿ ಟಾಪ್ ಒನಲ್ಲಿ ಕುಣಿಸ್ಬೋದಾಗಿರುತ್ತೆ. ಅದರಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ, ಅದರಲ್ಲಿ ನಿಮ್ಮ ಮೆಂಟಲಿ ಒಂದು ಮೈಂಡ್ ಸೆಟ್ಟೇ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ. ಕಟ್ ಆಫ್ ನೋಡಿದ್ರೆ ಬ್ಲ್ಯಾಂಕೆ ಕೊಟ್ಟರೆ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ನೀವೇ ಕಾತರದಿಂದ ಕಾಯ್ತಾ ಇರ್ತೀರಾ. ಕಟ್ ಆಫ್ ನೋಡಿದ್ರೆ ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಅಪ್ರಾಕ್ಸಿಮೇಟ್ಲಿ. ಯಾವ ಥರ ಕಾಲೇಜಸ್ನ ಲಿಸ್ಟ್ ಔಟ್ ಮಾಡ್ಕೊಳ್ಳೋದನ್ನೋದಕ್ಕಿಂತ ಮುಂಚೆ ನೀವೇನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂದರೆ, ನೀವು ಗೌರ್ಮೆಂಟ್ ಕಾಲೇಜ್ ಸೇರ್ಕೋಬೇಕಾ ಅಥವಾ ಪ್ರೈವೇಟ್ ಕಾಲೇಜ್ ಸೇರ್ಕೋಬೇಕಾ ಪ್ರೈವೇಟ್ ಎಡೆಡ್ ಕಾಲೇಜ್ ಸೇರ್ಕೋಬೇಕಾ ಅನ್ನೋದನ್ನ ಥಿಂಕ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇದೊಂದು ಫೈನಾನ್ಷಿಯಲ್ ವೀಕರ್ ಸೆಕ್ಷನ್ ಇರ್ತಾರಲ್ಲ ಸ್ಟೂಡೆಂಟ್ಸ್, ಅವ್ರಿಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅವರು ಫೀಸಸ್ಸು ಸ್ವಲ್ಪ ಕಮ್ಮಿ ಇರಲಿ ಅಂತ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇಂಜಿನಿಯರಿಂಗಿಗೆ ಗೌರ್ಮೆಂಟ್ ಕಾಲೇಜಸ್ನ ಪ್ರಿಫರ್ ಮಾಡ್ತಾರೆ. ಅವ್ರಿಗೆ ಏನೊಂದು ಟ್ರಿಕ್ ಇದೆ ಅಂದರೆ, ನೀವು ಫಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ, ಗೌರ್ಮೆಂಟ್ ಕಾಲೇಜಸ್ ಎಷ್ಟಿದೆ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಲಿಸ್ಟ್ ಔಟ್ನ ಮಾಡ್ತಾ ಬರಬೇಕಾಗುತ್ತೆ. ಲಿಸ್ಟ್ ಔಟ್ ಮಾಡಾದ್ಮೇಲೆ ನೀವು ಗೌರ್ಮೆಂಟ್ ಕಾಲೇಜಸ್ನ ಫಸ್ಟ್ ಲಿಸ್ಟ್ ಔಟ್ನ ಮಾಡ್ತೀರಾ ಟಾಪ್ 2 ಲೋ. ನಂತರ ನೀವು ಏನು ಮಾಡಬೇಕಾಗುತ್ತೆ ಅಂದರೆ, ಅದ್ರ ಕೆಳಗಡೆ ಪ್ರೈವೇಟ್ ಕಾಲೇಜಸ್ನ ಕುಣಿಸ್ಬೋದು ಅಥವಾ ಪ್ರೈವೇಟ್ ಎಡೆಡ್ ಕಾಲೇಜಸ್ನ ನೀವು ಲಿಸ್ಟ್ ಔಟ್ನ ಮಾಡಬೇಕಾಗುತ್ತೆ. ಇಂಜಿನಿಯರಿಂಗ್ ಯಾರು ಸೇರ್ಕೊತಾ ಇದ್ದೀರಾ ಅವ್ರಿಗೊಂದು ಟಿಪ್ಸ್ ಏನು ಹೇಳೋದಂದ್ರೆ, ಫಸ್ಟ್ ನೀವು ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಿ. ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಾದ್ಮೇಲೆ ಅದ್ರ ಸುತ್ತಮುತ್ತ ನಿಮ್ಗೆ ಎಷ್ಟು ಕಾಲೇಜಸ್ ಲಭ್ಯ ಇದೆ ಅದನ್ನ ಟಾಪ್ 2 ಲೋ ನೀವು ಆಪ್ಷನ್ ಇಂಟ್ರಿಗೆ ಲಿಸ್ಟ್ನ ಪ್ರಿಪೇರ್ ಮಾಡಿ. ಕಟ್ ಆಫ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಕಾಲೇಜ್ ನಿಮ್ಗೆ ಅಲಾಟ್ ಆಗುತ್ತೆ ಅನ್ನೋದು. ಬಂದ್ಬಿಟ್ಟು ಏನಂದರೆ, ಕೆಲವು ಕೋರ್ಸಸ್ಸು ಸ್ಟೂಡೆಂಟ್ಸ್ಗೆ ಒಂದು ಇಷ್ಟ ಇರುತ್ತೆ. BA ಅಗ್ರಿಕಲ್ಚರ್ ಸೇರ್ಕೊಳ್ಳೋಕ್ಕೂ ಇಷ್ಟ ಇದೆ, ಫಾರ್ಮಸಿ ಸೇರ್ಕೊಳ್ಳೋಕ್ಕೂ ಕೆಲವ್ರಿಗೂ ಇಷ್ಟ ಇರುತ್ತೆ, ಇಂಜಿನಿಯರಿಂಗ್ ಎಲ್ಲರೂ ಕೂಡ ಇವಾಗ ಲಾಸ್ಟ್ ಪ್ರಿಯೋರಿಟಿ ಇಟ್ಕೊಂಡು ಇರ್ತಾರೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಈಗ. ಅಂದರೆ ಇವಾಗ BA ಅಗ್ರಿಕಲ್ಚರ್ ನಿಮ್ಗೆ ಪ್ರಿಫರ್ ಮಾಡ್ತಾ ಇದ್ದೀನಿ ಅಂದರೆ, ಕಟ್ ಆಫ್ ಮ್ಯಾಚ್ ಆಗಿಲ್ಲ ಅಂದರೂ ಕೂಡ BA ಅಗ್ರಿಕಲ್ಚರ್ ಕಾಲೇಜಸ್ ಏನಿದೆ ಅಂದರೆ ಟಾಪ್ ಪ್ರಿಯೋರಿಟಿಲಿ ಕುಣಿಸ್ಬೋದಾಗಿರುತ್ತೆ. ಪ್ರತಿಯೊಂದು ಕೋರ್ಸಸ್ಗೂ ಬೇರೆ ಆಪ್ಷನ್ ಇರಲ್ಲ, ಸಿಂಗಲ್ ಆಪ್ಷನ್ ಇರುತ್ತೆ. ಎಲ್ಲ ಕೋರ್ಸಸ್ಗೂ ಕೂಡ BA ಅಗ್ರಿಕಲ್ಚರ್ ಕಾಲೇಜಸ್ನ ಲಿಸ್ಟ್ ಔಟ್ನ ಕುಣಿಸಾದ್ಮೇಲೆ ಏನು ಮಾಡಬೇಕಾಗುತ್ತೆ ಅಂದರೆ, ಕೆಳಗಡೆ ಫಾರ್ಮಸಿ ಕಾಲೇಜಸ್ನ ಲಿಸ್ಟ್ನ ಮಾಡ್ತಾ ಬನ್ನಿ. ನಂತರ ಇಂಜಿನಿಯರಿಂಗ್ ಕಾಲೇಜಸ್ನ ಲಿಸ್ಟ್ನ ಮಾಡಿ. ಯಾರೊಂದು BA ಸೇರ್ಕೊಳ್ಳೋಕೆ ಇಷ್ಟ ಇದೆ ಅವ್ರಿಗೆ, ಯಾರೊಂದು ಫಾರ್ಮಸಿ ಕೋರ್ಸಸ್ ಸೇರ್ಕೊಳ್ಳೋಕೆ ಇಷ್ಟ ಇದೆ ಅವ್ರಿಗೆ. ಎಕ್ಸಾಂಪಲ್, ನಿಮಗೆ ಫಾರ್ಮಸಿ ಕೋರ್ಸಸ್ ಸೇರ್ಕೊಳ್ಳೋರು ಇಷ್ಟ ಇದ್ದು ಕೂಡ ಈ ಫಾರ್ಮಸಿ ಕೋರ್ಸಸ್ನ ಥರ್ಡ್ ಪ್ರಿಯೋರಿಟಿ ಕುಣಿಸಿದ್ರೆ, ಇಂಜಿನಿಯರಿಂಗ್ನ ಸೆಕೆಂಡ್ ಪ್ರಿಯೋರಿಟಿ ಕುಣಿಸಿದ್ರೆ ಏನಾಗುತ್ತೆ ಅಂದರೆ, ನಿಮಗೆ ಸೆಕೆಂಡ್ ಪ್ರಿಯೋರಿಟಿಗೆ ಇಂಜಿನಿಯರಿಂಗ್ ಕುಣಿಸಿರ್ತೀರಲ್ಲ ಅಂದ್ಕೊಳ್ಳಿ, ಅಲ್ಲೇ ಅಂದರೆ ನಿಮ್ಗೆ ಕಟ್ ಆಫ್ ಮ್ಯಾಚ್ ಆಯಿತು ಅಂದರೆ ನಿಮಗೆ ಸೀಟ್ನ ಅಲಾಟ್ ಮಾಡ್ತಾರೆ. ನಿಮಗೆ ಎಕ್ಸಾಂಪಲ್, ನಿಮಗೆ ಸೀಟ್ ಯಾವ ಥರ ಅಲಾಟ್ ಆಗುತ್ತೆ ಅನ್ನೋದನ್ನ ಇಲ್ಲೇ ತಿಳಿಸ್ಕೊಡ್ತೀನಿ ನೋಡಿ. ಎಕ್ಸಾಂಪಲ್, ಸಾಫ್ಟ್ವೇರ್ ಚೆಕ್ ಮಾಡುತ್ತೆ ನಿಮಗೆ BA AG ಅಗ್ರಿಕಲ್ಚರ್ ಕಾಲೇಜ್ ಲಿಸ್ಟ್ ಏನು ಕೊಟ್ಟಿದ್ರೆ ಅಲ್ಲಿ ನಿಮಗೆ ಕಟ್ ಆಫ್ ಮ್ಯಾಚ್ ಆಗ್ತಿದ್ಯಾ, ನಿಮ್ಮ ರ್ಯಾಂಕಿಂಗ್ ಮ್ಯಾಚ್ ಆಗ್ತಿದೆಯಾ, ಅಥವಾ ನಿಮ್ಮದೇ ರ್ಯಾಂಕಿಂಗ್ ಜಾಸ್ತಿ ಇದೆಯಾ ಆಪ್ಷನ್ ಕೊಟ್ಟಿರೋದ್ರಲ್ಲಿ ಬೇರೆ ಸ್ಟೂಡೆಂಟ್ಸ್ಗಿಂತ. ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಅವೈಲಬಿಲಿಟಿ ನೋಡಿ, ಅಲ್ಲೇ ನಿಮ್ಗೆ ಏನೋ ಮ್ಯಾಚ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಅದು ಫಾರ್ಮಸಿಗೆ ಜಂಪ್ ಆಗುತ್ತೆ. ಫಾರ್ಮಸಿಯಲ್ಲಿ
ಲಿಸ್ಟ್ ಔಟ್ ಮಾಡ್ತಾ ಬರೋದಾದ್ರೆ ನಿಮಗೆ ಕಾಲೇಜ್ ಕೋಡ್ನ ಯಾವ ಥರ ಬರ್ಕೊಂಡು ಲಿಸ್ಟ್ ಔಟ್ ಮಾಡ್ಕೊಳ್ಳೋದು ಅನ್ನೋ ಕಾಲೇಜ್ನ ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದ್ರ ಇಂಜಿನಿಯರಿಂಗ್ ಕಾಲೇಜಸ್ಸು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಕಾಲೇಜ್ ಕೋಡ್ನ ಕೊಟ್ಟಿದ್ದಾರೆ E001 ಅಂತ. ಇದನ್ನ ನೀವು ಫಸ್ಟು ಬರ್ಕೋಬೇಕಾಗುತ್ತೆ, ಅದನ್ನ ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ನೀವು ಆ ಕಾಲೇಜಲ್ಲಿ ಯಾವ ಕೋರ್ಸಸ್ಗೆ ನೀವು ಆಪ್ಷನ್ಟಿ ಕೊಡಬೇಕು ಅನ್ನೋದು ನೀವು ಮೈಂಡ್ ಸೆಟ್ ಇರಬೇಕಾಗುತ್ತೆ. ನೀವು CSE ಕೊಡಬೇಕಾ, ಸಿವಿಲ್ಲು ಕೊಡಬೇಕಾ, ಮೆಕ್ಯಾನಿಕಲ್ ಕೊಡಬೇಕಾ ಅನ್ನೋದು. ಎಕ್ಸಾಂಪಲ್ ನಿಮಗೆ E001 ಸಿವಿಲ್ ಅಂತ ಕೊಟ್ಟರೆ ಏನು ಮಾಡಬೇಕಾಗುತ್ತೆ ಅಂದರೆ E001 CV ಅಂತ ಕೊಡಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ನೀವು ರೈಟ್ ಹ್ಯಾಂಡ್ ಸೈಡಲ್ಲಿ ಕಾಲೇಜ್ ಕೋಡ್ನ ಕೊಟ್ಟಿದ್ದಾರೆ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕೋರ್ಸ್ ಕೋಡ್ನ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಕೋರ್ಸ್ ಕೋಡ್ ಅಂದರೆ CV ಅಂದರೆ ಸಿವಿಲ್ ಇಂಜಿನಿಯರಿಂಗ್, ME ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, CS ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತ. ಕೋರ್ಸ್ ಕೋಡ್ ಬಗ್ಗೆ ನಿನ್ನೆ ಪಾರ್ಟ್ 1 ವೀಡಿಯೋ ಮಾಡಿದ್ದೀನಿ, ಅವಾಗ ಚೆಕ್ಔಟ್ ನಮ್ಮ ಮಳೆ ಹತ್ರ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಒಂದು PDF ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಇಲ್ಲಿ ನೀವು ಒಂದೇ ಕೋರ್ಸ್ಗೆ ನೀವು ಆಪ್ಷನ್ ಕೊಡ್ಬೋದಾಗಿರುತ್ತೆ. ಒಂದೇ ಕಾಲೇಜಲ್ಲಿ ಅಟ್ ಎ ಟೈಮಲ್ಲಿ ನೀವು ಒಂದೇ ಕಾಲೇಜಲ್ಲಿ ನೀವು 5 ಕೋರ್ಸ್ಗೆ ಆಪ್ಷನ್ ಟ್ರೇ ಕೊಡಬೇಕು ಅಥವಾ ಎಷ್ಟು ಕೋರ್ಸ್ ಇದೆ ಅಷ್ಟು ಆಪ್ಷನ್ ಟ್ರೇನ ಕೊಡಬೇಕು ಅಂದರೆ ಸಪ್ಸೆಪ್ರೇಟ್ ಆಗಿ ನೀವು ಆಪ್ಷನ್ ಪ್ರಿಯಾರಿಟಿಯನ್ನು ಕೊಡಬೇಕಾಗುತ್ತೆ. ಎಕ್ಸಾಂಪಲ್ ಇಲ್ಲಿ ವಿಶ್ವೇಶ್ವರಯ್ಯ ಕಾಲೇಜ್ ಅಂತ ಕಾಣಿಸಿದೆ ಅಲ್ವಾ. E001 ಸಿವಿಲ್ ಅಂದರೆ ಸಿವಿಲ್ ಬ್ರಾಂಚಿಗೆ ನೀವು ಫಸ್ಟು ಪ್ರಿಯಾರಿಟಿನ ಕೊಡ್ತೀರಾ. ನೆಕ್ಸ್ಟ್ E001 ME ಅಂದರೆ ಮೆಕ್ಯಾನಿಕಲ್ ಬ್ರಾಂಚ್ಗೆ ಸೆಕೆಂಡ್ ಪ್ರಿಫರ್ನ ಕೊಡ್ತೀರಾ ಅಂತ. E001 CS ಅಂದರೆ CS ಬ್ರಾಂಚ್ಗೆ ಆಪ್ಷನ್ ಟ್ರೇನ ಕೊಟ್ಟಿದ್ದಾರೆ ವಿಶ್ವೇಶ್ವರ ಕಾಲೇಜಿಗೆ, ಪ್ರಿಯೋರಿಟಿ 3 ಆಗಿ ಅಂತ ಅರ್ಥ. E001 ಅಂತ ಅಂದರೆ ಇಲ್ಲಿ ನೋಡ್ತಾ ಇರೋ ಪರ್ಟಿಕ್ಯುಲರಾಗಿ ಒಂದು ಟಿಪ್ಸ್ ಏನಂತ ಅಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಯಾರು ಪರ್ಟಿಕ್ಯುಲರಾಗಿ CS ಬ್ರಾಂಚ್ನೇ ಟಾರ್ಗೆಟ್ ಮಾಡ್ತಾರೆ, ಬೇರೆ ಬ್ರಾಂಚ್ ಸೇರ್ಕೊಳಕ್ಕೆ ಇಷ್ಟ ಇಲ್ಲ ಅನ್ನೋರು ಏನು ಮಾಡ್ತೀರಾ ಅಂದರೆ, ಫಸ್ಟ್ ನೀವು CS ಬ್ರಾಂಚ್ ಎಷ್ಟಿದೆ ಕರ್ನಾಟಕದಲ್ಲಿ, ಯಾವ ಕಾಲೇಜ್ ಸೇರ್ಕೊಳಕ್ಕೆ ನಿಮ್ಗೆ ಇಷ್ಟ ಇದೆ ಅದನ್ನ ಟಾಪ್ 2 ಲೋ ಕಾಲೇಜಸ್ನ ಲಿಸ್ಟ್ ಔಟ್ನ ಮಾಡಿ ಆಪ್ಷನ್ ಟ್ರನ್ನ ಕೊಡಿ. ನೆಕ್ಸ್ಟ್ ನೀವು ECE ಬ್ರಾಂಚ್ ಸೇರ್ಕೊಳಕ್ಕೆ ಇಷ್ಟ ಇದೆ, CS ಸಿಕ್ಕಿಲ್ಲ ಅಂದರೆ ECE ಬ್ರಾಂಚ್ ನೆಕ್ಸ್ಟ್ ಆಪ್ಷನ್ ಟ್ರನ್ನ ಕೊಡಿ. ನಿಮಗೆ 2019 ಫೈನಲ್ ಔಟ್ಪುಟ್ ಪ್ರಿಂಟ್ ತೋರಿಸ್ತಾ ಇದ್ದೀನಿ ಇಲ್ಲಿ. ಏನಂದ್ರೆ ನೀವು ಆಪ್ಷನ್ ಟ್ರೆ ಕೊಟ್ಟಾದ್ಮೇಲೆ ನೀವು ಇದರ ಒಂದು ಪ್ರಿಂಟ್ ಔಟ್ನ ತಗೋಬೇಕಾಗುತ್ತೆ. ಇಲ್ಲಿ ಒಂದು ಲಿಸ್ಟ್ ಇರುತ್ತೆ ನಿಮಗೆ ಯಾವ ಕಾಲೇಜ್ಗೆ ನೀವು ಆಪ್ಷನ್ ಟ್ರೆ ಕೊಟ್ಟಿದ್ದೀರಾ, ಯಾವ ಪ್ರಿಯೋರಿಟಿನ ಕೊಟ್ಟಿದ್ದೀರಾ ಅನ್ನೋದು ಒಂದು ಲಿಸ್ಟ್ ಇರುತ್ತೆ. ಇಲ್ಲಿ ಫೀಸ್ ಡಿಸ್ಪ್ಲೇ ಆಗಿರ್ತದೆ, ಟ್ಯೂಷನ್ ಫೀಸ್ ಆಗಿರುತ್ತೆ, ಯಾವುದೇ ಥರದ ಕಾಲೇಜ್ ಫೀಸ್ ಡಿಸ್ಪ್ಲೇ ಮಾಡಿರಲ್ಲ ಇಲ್ಲಿ. ಇದನ್ನ ನೀವು KAE ಬ್ಯಾಂಕಲ್ಲಿ ನೀವು ಕಟ್ಟಬೇಕಾಗುತ್ತೆ ಚಲನ್ ಡೌನ್ಲೋಡ್ ಮಾಡಿಕೊಂಡು. ಅದು ಫರ್ದರ್ ಡೀಟೇಲ್ಸ್ ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. 2016 ಫೀಸ್ ಡೀಟೇಲ್ಸ್ನ ತೋರಿಸ್ತಾ ಇರಲಿಲ್ಲ, ಈ ಜಸ್ಟ್ 2018-19 ಈ ಥರ ಫೀಸ್ ಡೀಟೇಲ್ಸ್ನ ತೋರಿಸ್ತಾರೆ. ಆಪ್ಷನ್ ಟ್ರೀ ಕೊಟ್ಟಿದ ತಕ್ಷಣ ಅಲ್ಲೇ ಕಾಲೇಜ್ ನೀವು ಎಷ್ಟು ಫೀಸ್ನ ಕಟ್ಟಬೇಕು, KAE ಫೀಸು ಅಂತ ಏನು ಕರಿತೀವಿ ಅಥವಾ ಟ್ಯೂಷನ್ ಫೀಸನ್ನ ತೋರಿಸ್ತಾರೆ ಡಿಸ್ಪ್ಲೇ ಆಗುತ್ತೆ. ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಮೋರ್ ಬೇಸ್ಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.